ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಈ ನಾಲ್ಕು ರಾಶಿಯವರು ಸುಳ್ಳು ಹೇಳುವುದರಲ್ಲೇ ಎತ್ತಿದ ಕೈ ಎಂದು ತಿಳಿದು ಬಂದಿದೆ. ಹಾಗಾದರೆ ಅತಿಯಾಗಿ ಸುಳ್ಳು ಹೇಳುವ ಆ ನಾಲ್ಕು ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ, ವಿಡಿಯೋನ ಯಾವಾಗಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿದೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಟು ಸ್ಟಾರ್ಟ್ ವಿಡಿಯೋ. ನಂಬರ್ 1, ಮಿಥುನ ರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮಿಥುನ ರಾಶಿಯವರು ಸುಮ್ಮನೆ ಸುಳ್ಳು ಹೇಳುವ ಅಭ್ಯಾಸವನ್ನು ಹೊಂದಿರ್ತಾರೆ. ಇವರು ಎಷ್ಟು ಮಟ್ಟಿಗೆ ಸುಳ್ಳು ಹೇಳ್ತಾರೆ ಅಂದರೆ, ಯಾರಿಗೂ ಅಷ್ಟು ಸುಲಭವಾಗಿ ಇವರ ಸುಳ್ಳು ಅರ್ಥವಾಗೋದೇ ಇಲ್ಲ. ಇವರು ಸುಳ್ಳು ಹೇಳಿ ಹೇಗೆ ಮೋಡಿ ಮಾಡ್ತಾರೆ ಅಂದರೆ, ಪ್ರಪಂಚದಲ್ಲಿ ನಾನು ಒಬ್ಬನೇ ಒಳ್ಳೆಯವನು ಅನ್ನುವ ಹಾಗೆ ಮೋಡಿ ಮಾಡಿ ನಿಮ್ಮನ್ನು ಅವರ ಬಲೆಗೆ ಬೀಳಿಸಿಕೊಳ್ತಾರೆ. ನಂಬರ್ 2, ಸಿಂಹ ರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯವರು ಸಿಂಹದಂತೆ ನಾನು ನನ್ನದು ಎಂದು ಭಿನ್ನವಾಗಿ ಇರೋಕ್ಕೆ ಇಷ್ಟಪಡ್ತಾರೆ. ಇದಕ್ಕಾಗಿ ಇವರು ಎಂಥ ದುಡ್ಡು ಅಂದರೆ ಎಂಥ ದೊಡ್ಡ ಸುಳ್ಳು ಹೇಳೋಕ್ಕೂ ಹಿಂದೆ ಮುಂದೆ ನೋಡೋದೇ ಇಲ್ಲ. ಇವರಿಗೆ ಸಡನ್ ಆಗಿ ಸುಳ್ಳು ಹೇಳೋಕ್ಕೆ ಬರಲ್ಲ. ಕೆಲವೊಂದು ಬಾರಿ ಇವರೇ ಸುಳ್ಳು ಹೇಳಿ ಸಿಕ್ಕಿಬೀಳ್ತಾರೆ. ನಂಬರ್ 3, ತುಲಾ ರಾಶಿ. ಈ ರಾಶಿಯವರು ಬಹಳ ಉದಾರ ಮನೋಭಾವದವರು. ಇವರ ಮಾತುಗಳಿಂದ ಬೇರೆಯವರಿಗೆ ನೋವು ಆಗುತ್ತೆ ಅಂತ ಗೊತ್ತಿದ್ದರೂ ಅದನ್ನು ಕೇರ್ ಮಾಡದೆ ಸುಳ್ಳು ಹೇಳೋಕ್ಕೆ ಶುರು ಮಾಡ್ತಾರೆ. ತುಲಾ ರಾಶಿಯವರು ಬೇರೆಯವರಿಗೋಸ್ಕರ ತುಂಬಾ ಸುಳ್ಳು ಹೇಳ್ತಾರೆ. ಇವರು ಸಹ ತುಂಬ ಜನಕ್ಕೆ ಮೋಡಿ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ನಂಬರ್ 4, ವೃಶ್ಚಿಕ ರಾಶಿ. ಈ ರಾಶಿಯವರು ಸುಳ್ಳು ಹೇಳುವುದರಲ್ಲಿ ನಿಸ್ಸಿಮ್ಮರು. ಇವರಿಗೆ ಯಾರ ಹತ್ತಿರ ಹೇಗೆ ಸುಳ್ಳು ಹೇಳಬೇಕು, ಹೇಗೆ ನಿಜ ಹೇಳಬೇಕು ಅಂತ ಮೊದಲೇ ತಿಳಿದಿರ್ತಾರೆ. ಇವರಿಗೆ ಯಾವುದಾದರೂ ಒಂದು ಬಲವಾದ ಸಾಕ್ಷಿ ಇದ್ದರೆ ಮಾತ್ರ ಸುಳ್ಳು ಹೇಳೋಕ್ಕೆ ಕಾಯ್ತಾ ಇರ್ತಾರೆ. ಬೇರೆಯವರಿಗೆ ಸುಳ್ಳು ಹೇಳಿ ಯಾಮರಿಸೋದನ್ನು ಇವರು ಕಲ್ತಿರ್ತಾರೆ. ಇವರಿಗೆ ಎಲ್ಲವೂ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಯಾರ ಹತ್ತಿರ ಆದರೂ ಮಾತನಾಡುವಾಗ ಹುಷಾರಾಗಿ ಇರಬೇಕು. ಈ ಶಾಸ್ತ್ರದ ಮಾತನ್ನು ನಾನು ಖಚಿತಪಡಿಸುವುದೇ ಇಲ್ಲ. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೆ ಟಾಟಾ, ಬೈ ಬೈ.